ಹಾ ಹೇಳಿ ಹೇಳಿ. ಈಗ ನಮಗೆ ಯಾರೋ ಒಂದಿಷ್ಟ ಮೋಸ ಮಾಡಿದಾರ ಅಂತ ಮಾಡಿದಾರೆ ಮೇಡಮ್, ಅದರ ನಾವು ಮಾಡಿದ ಕರ್ಮಕ್ಕ ಅದ ಮೋಸ ಆಗಿದ್ವು ಅಥವಾ ಹೇಗ ಅಂತ ಗೊತ್ತಾಗ್ತದೆ. ನಾವು ಅಥವಾ ಹಿಂದಿನ ಜನ್ಮದ ನಾವು ಏನೋ ಮೋಸ ಮಾಡಿದ್ವಿ, ಅವ್ರಿಗೆ ಮೋಸ ಮಾಡಿದಕ್ಕೆ ನಮಗ್ ಈ ಜನ್ಮದೊಳಗ ಅವ್ರು ನಮ್ಗೆ ಮೋಸ ಮಾಡ್ತಾ ಇದಾರ ಅಂತ ಅದು ನಾವು ಖಂಡಿತ ಅನ್ಕೊಂಡ್ರೆ. ಸರ್, ಅವ್ರು ಯಾರೇ ಮೋಸ ಮಾಡಿದ್ರು ಅದು ರಿಪೀಟ್ ಆಗಿರುತ್ತೆ ಕರ್ಮ, ಯಾವತ್ತು ನಮ್ ಬಿಡಲಿ. ಈಗ ಮೇಡಮ್ ಹೇಳಿದ್ನಲ್ಲ, ಅದೇ ತರನೇ ಮೋಸ ಮಾಡಿರ್ತಾರೆ. ಹಾಗಂತೇಳಿ ಕೆಲವು ಸಲ ಸುಮ್ಮನೆ ಇರೋದಲ್ಲ, ಉಪೇಕ್ಷೆ ಮಾಡೋದಲ್ಲ, ಅದಕ್ಕೆ ಏನು ಪರಿಹಾರ ಅಂತಾನು ಹುಡುಕ್ಬೋದು. ಅವರಿಗೆ ತಿಳಿ ಹೇಳ್ಬೋದು, ಅವ್ರಿಗೆ ಇದು ತಪ್ಪು ಅಂತ ಹೇಳ್ಬೋದು. ಆ ಮೋಸ ಯಾವುದಕ್ಕೋಸ್ಕರ ಆಗಿರುತ್ತೆ, ಆ ಮೋಸನ ನಾವು ಸರಿಪಡಿಸೋಕೆ ಪ್ರಯತ್ನನು ಮಾಡ್ಬೋದು. ಹಾಗಂತೇಳಿ ನಾನು ಹೇಳಿದೆ ಅಂತೇಳಿ ಯಾವ್ದು ಅಯ್ಯೋ ನಮ್ ಕರ್ಮ ಬಿಡಪ್ಪ ಅಂತೇಳಿ ಯಾವುದಕ್ಕೂ ಸುಮ್ಮನೆ ಕುತ್ಕೊಳ್ಳೋದಲ್ಲ ಇಲ್ಲಿ. ಹಾ ಅಲ್ಲ ಮೇಡಮ್, ಈಗ ನಾವು ಮಾಡಿದಂತ ನಾವು ಹಿಂದಿನ ಜನ್ಮದ ಕರ್ಮ ನಮಗ್ ಮೋಸ ಆಗಿದೆ ಅಂತ ಅಂದಾಗ, ಅವ್ರು ಮಾಡಿದವರು ಮತ್ ಅವ್ರು ಈ ಜನ್ಮದ ಕರ್ಮ ಮಾಡಿದಾಗ ಅಥವಾ ಅವರು ಅಥವಾ ಹಿಂದಿನ ಜನ್ಮದ ಕರ್ಮನು ಅವ್ರನ್ನ ಅಲ್ಲ ಹಿಂಗ್ ಅಲ್ಲ ಮಾಡಕ್ ಅಲ್ಲ, ಹಸ್ತದ. ಹಾಗಲ್ಲ ಸರ್. ಏನಾಗಿರುತ್ತೆ ಅಂದ್ರೆ, ಈಗ ನೀವು ಈಗ ಸಪೋಸ್ ಈಗ ನಾನು ಇನ್ನೊಬ್ಬರಿಂದ ಮೋಸ ಆಗಿದೆ ನನಗೆ. ಅದು ಹಿಂದಿನ ಜನ್ಮದಲ್ಲಿ ಆ ಮನುಷ್ಯನಿಗೆ ನಾನು ಮೋಸ ಮಾಡಿರ್ತೀನಿ, ಹೌದಾ? ಅದು ತೀರೋಯ್ತು. ಆದ್ರೆ ಇಲ್ಲಿ ಇನ್ನೊಂದು ವಿಷಯ ಗಮನಿಸ್ಕೋಬೇಕಂದ್ರೆ ಎಲ್ಲವನ್ನು, ಯಾಕಂದ್ರೆ ಇಲ್ಲಿ ಸಮಯ ಕಡಿಮೆ ಇದೆಲ್ಲ ಹೇಳಕ್ ಆಗೋದಿಲ್ಲ. ಇನ್ನೊಂದು ಗಮನಿಸ್ಬೇಕು, ಮತ್ತೆ ಅವನ್ ತಪ್ಪು ಮಾಡಿರ್ತಾನೆ ಇನ್ನೊಬ್ಬ ವ್ಯಕ್ತಿ, ಅದನ್ನ ಮತ್ತೆ ಅನುಭವಿಸ್ತಾನೆ. ಅದಕ್ಕೋಸ್ಕರ ನಮ್ಮ ಗುರುಗಳು ಒಂದು ಉಪಾಯನ ಹೇಳ್ಕೊಟ್ಟಾರೆ, ಕ್ಷಮೆ ಮಾಡ್ರಿ ಅಂತೇಳಿ. ಈಗ ಸಪೋಸ್ ಈಗ ನಾನು ಏನೋ ತಪ್ಪು ಮಾಡಿಬಿಟ್ಟಿರ್ತೀನಿ, ಗೊತ್ತಿದ್ದು ಮಾಡ್ತೀನಿ, ಗೊತ್ತಿಲ್ಲದೆ ಮಾಡಿರ್ತೀನಿ, ಅವಾಗ ಏನ್ ಮಾಡ್ಬೇಕು? ಮನಃಪೂರ್ವಕವಾಗಿ ಆ ವ್ಯಕ್ತಿಯ ಹೆಸರು ಹೇಳ್ಕೊಂಡು ಸಾಧ್ಯವಾದ್ರೆ ಅವನಿಗೆ ಹೋಗಿ ಸಾರಿ ಹೇಳ್ಬೇಕು, ಇಲ್ಲ ಅಂದ್ರೆ ಆ ವ್ಯಕ್ತಿಯನ್ನ ನೆನೆಸ್ಕೊಂಡು ನಾನು ಏನೋ ಒಂದು ತಿಳಿದೆ ತಪ್ಪು ಮಾಡಿದ್ ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಕೇಳ್ಕೊಂಡ್ಬಿಟ್ರೆ, ಅಲ್ಲಿಗೆ 80% ಆಫ್ ಕರ್ಮ ಬಂಧನದಿಂದ ನಾವು ಹೊರಗಡೆ ಬಂದ್ಬಿಡ್ತೀವಿ. ಆದ್ರೆ ಅದು ಮನಃಪೂರ್ವಕವಾಗಿ ಕೇಳ್ಬೇಕು, ಆ ಕ್ಷಮೆ ಮಾಡಿದ್ದು ಮರ್ತೋಗ್ಬೇಕು, ಮತ್ತೆ ಪುನಃ ಅಂತ ತಪ್ಪನ್ನು ಮಾಡಬಾರ್ದು. ಇದನ್ನ ನಾನು ಒಂದು ಫರ್ಗಿವ್ನೆಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಓಪನ್ ಓಪನ್ ಟೆಕ್ನಿಕ್ ಅಲ್ಲ ಸರ್, ಅದು ಬರೀ ಫಾರ್ಗಿವ್ನೆಸ್ ಕೇಳ್ಕೊಳೋದು, ಬರೀ